ಏನು ಕೇಳ್ತೀವಿ ಇದೇ ಪ್ರಶ್ನೆಗಳು ನಾನು ಬಂದ ಇಲ್ಲ ನೀವು ಕೇಳ್ರಿ ನಾ ಹೇಳ್ತೀನಿ ಇರಲಿ ನನ್ನ ಕಡೆ ಇರಲಿ ನಾ ಕೊಡ್ತೇನೆ ಕೊಡ್ತೇನೆ ಈಗ ಸ್ವಲ್ಪ ನಿಮ್ಮ ಕಾಲದ ಕನ್ನಡ ರಂಗಭೂಮಿ ಅವಸ್ಥೆ ಹಾ ಸ್ವಲ್ಪ ಅದರ ಬಗ್ಗೆ ಮಾತಾಡಿ ಸ್ವಲ್ಪ ಕಟ್ಟಿ ಶೇರ್ ಕನ್ನಡ ರಂಗಭೂಮಿ ಅವಸ್ಥೆ ನಿಮ್ಮ ಕಾಲ ಪ್ರಾರಂಭಿಕ ಕಾಲ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಕನ್ನಡ ರಂಗಭೂಮಿಯ ಅವಸ್ಥೆ ಹಾ ನಿಮ್ಮ ವೇಳೆಯಲ್ಲಿದ್ದಾಗ ನೀವೇನು ನಾಟಕಗಳನ್ನು ಪ್ರಾರಂಭ ಮಾಡಿದ್ರಲ್ಲ ಆ ಟೈಮ್ ಇಲ್ಲಿ ಅದರ ಅವಸ್ಥೆ ಹೇಗಿತ್ತು ಕನ್ನಡ ನಾಟಕ ರಂಗದ್ದು ಅದು ಅವಸ್ಥೆ ಹೇಗಿತ್ತು ಅಂತ ಹೇಳಕ್ಕೆ ಆಗೋದಿಲ್ಲ ಯಾಕಂದ್ರೆ ಆ ಕಂಪನಿ ಮಾಲಕರು ಆ ನಾಟಕ ಕಂಪನಿ ಮಾಲಕರು ಯಾವ ರೀತಿ ತಾರಿಟ್ಟಿ ವ್ಯವಸ್ಥೆ ಮಾಡ್ಕೊತಿದ್ರು ವೈಭವಯುತವಾದ ಕಂಪನಿ ವಾಣಿ ವಿರಾಸಂಗೆ ನಾಟಕ ಮಾಡಿ ಮೊಟ್ಟ ಮೊದಲು ನಮ್ಮಲ್ಲಿ ಆದರೆ ನಿಮಗೆ ಮೊದಲಿನಿಂದ ಹೇಳ್ತಾ ಇದ್ದಾರೆ ಇದನ್ನು ಬಿಡಿರಿ ನಮ್ಮ ರಂಗಭೂಮಿ ನಾಟಕ ಇವು ನಮ್ಮಲ್ಲಿ ಹುಟ್ಟಿತ್ತು ಮೊದಲ ನಾಟಕಗಳ ಬುಕ್ ಇದ್ದವು ಆದರೆ ಕೃತಿ ಇದಿರಲಿಲ್ಲ ಆಡ್ತಿರಲಿಲ್ಲ ಯಾರು ಅದರ ಮೊಟ್ಟ ಮೊದಲು 1842ರಲ್ಲಿ ಘಟ್ಟದ ಕೆಳಗಿದ್ದಾರೆ ಕರ್ಕಿ ಕಂಪನಿಯ ಯಕ್ಷಗಾನ ನಾಟಕ 1842ರಲ್ಲಿ ಹುಟ್ಟಿ ಅದು ಸಾಗಲಿಗೆ ಬರ್ತದೆ ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಮಾಡ್ತಾ ಸಾಂಗ್ಲಿಗೆ ಹೋಗ್ತದೆ ಸಾಂಗ್ಲಿಗೆ ಹೋದ ಮೇಲೆ ಸಾಂಗ್ಲಿ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟು ಅದನ್ನು ನೋಡಿ ಇಂಥವು ನಮ್ಮಲ್ಲಿ ಮರಾಠಿಯಲ್ಲಿ ಯಾಕೆ ಆಗಬಾರ್ದು ಅಂತ ತಲೆಯಾಗಿ ಬರ್ತವೆ ಸಾಂಗ್ಲಿ ಸರ್ಕಾರ ಸಾಂಗ್ಲಿ ಸರ್ಕಾರ ಅವರು ಅದಾದಮೇಲೆ ವಿಷ್ಣುದಾಸ ಭಾವೆ ಎನ್ನುವವ್ರನ್ನ ಅವ್ರ ಲೇಖಕರು ಇದ್ದರು ಮತ್ತು ಅಲ್ಲಿ ಸಂಸ್ಥಾನದಾಗ ಕರಹರಿಗಳು ಆಗಿದ್ದರು ವಿಷ್ಣುದಾಸ ಭಾವೆ ಅವರಿಂದ ಒಂದು ನಾಟಕ ಬರೆಸ್ತಾರೆ ಸೀತಾಚ್ವಯವಾದ ಅಂದ್ರೆ ಆ ಯಕ್ಷಗಾನ ನೋಡಿದ ಮೇಲೆ ಮರಾಠಿಯಲ್ಲಿ ಸೀತಾಸ್ವಯಂವರ ನಾಟಕ ಮೊದಲು ಬರೆಸ್ತಾರ ಸಾಂಗ್ಲಿ ಸರ್ಕಾರ 1845 ಸೀತಾಸ್ವಯಂವರ ನಾಟಕ ಶುರುವಾಗ್ತದೆ ಆಯ್ತ್ರಿ ಅದನ್ನು ಆಡುವವರು ಯಾರು ಅನ್ನುವಂಥ ಒಂದು ಕಲ್ಪನೆ ಅವ್ರಿಗೆ ಸರ್ಕಾರಕ್ಕೆ ಬಂದ ಮೇಲೆ ಅವರಲ್ಲಿ ಕಾರ್ಭಾರಿಗಳಾಗಿದ್ದು ನಿವೃತ್ತಿಯಾಗಿದ್ದ ಗುರುಲ್ ಹೊಸೂರಿನ ಅಣ್ಣಾ ಸಾಹೇಬ್ ಕಿರ್ಲೋಸ್ಕರ್ ಅಣ್ಣಾ ಸಾಹೇಬ್ ಕಿರ್ಲೋಸ್ಕರ್ ಗುರುಲ್ ಹೊಸೂರ್ ಗುರುಲ್ ಹೊಸೂರ್ ಅಂದ್ರೆ ಅದು ಬೆಳಗಾವಿ ಜಿಲ್ಲೆ ಅವರು ಅವ್ರು ಹೇಳಿದ ಮೇಲೆ ಅವ್ರಿಗೆ ಕೆಲವು ಜನರು ಕೂಡಿಸಿ ಆ ನಾಟಕ ಆಡ್ತಾರೆ ಸೀತಾಸ್ವಯಂವರ ಆಡಿದ ಮೇಲೆ ಅದು ಕಡೆಗೆ ಅವ್ರ ಕಂಪ್ನಿನ ಮಾಡ್ತಾರೆ ಯಾರು ಅಣ್ಣಾ ಕಿರ್ಲೋಸ್ಕರ್ ಬರೀ ಆಡಿ ಬಿಡುವುದಿಲ್ಲ ಒಂದು ಕಂಪ್ನಿನ ಮಾಡ್ತಾರೆ ಆಟ ಕಂಪ್ನಿ ಮೊಟ್ಟ ಮೊದಲು ನಾಟಕ ಕಂಪನಿ ಆದದ್ದು ಮಹಾರಾಷ್ಟ್ರದೊಳಗೆ ಕಿರ್ಲೋಸ್ಕರ್ ಕಂಪನಿ ಕಿರ್ಲೋಸ್ಕರ್ ಕಂಪನಿ ಮೊಟ್ಟ ಮೊದಲನೇ ಕಂಪನಿ ಕಿರ್ಲೋಸ್ಕರ್ ಕಂಪನಿ ಇವರೇ ಇವರೇ ಯಾರು ಅಣ್ಣಾ ಕಿರ್ಲೋಸ್ಕರ್ ಕಿರ್ಲೋಸ್ಕರ್ ಅವ್ರದೇ ಕಂಪನಿ ಅಲ್ಲಿ ಆ ಕಂಪನಿಯೊಳಗೆ
ಬಾಲ ಗಂಧರ್ವ ಸ್ತ್ರೀ ಪಾತ್ರ ಮಾಡ್ತಂತೆ. ಆಗ ಏನಿತ್ತು ಅಂದ್ರೆ ನಾಟಕ ಅಂದ್ರೆ ಸಂಗೀತ, ಸಂಗೀತನ ಮುಖ್ಯ, ಅದಕ್ಕೆ ಬೆಲೆ ಇತ್ತು. ಇನ್ನೊಂದು ಸೀನ್ ಸೀನರಿ ಆಗಲಿ ವೈಭವ ಆಗಲಿ ಇದು ಆಮೇಲೆ, ಅದರ ಮುಖ್ಯ ಅಂದ್ರೆ ಸಂಗೀತ. ಅದೆಲ್ಲ ಆದ್ಮೇಲೆ ಕಿರ್ಲೋಸ್ಕರ್ ಕಂಪನಿ ಬಾಲಗಂಧರ್ವ ನಾರಾಯಣರಾವ್ ರಾಜಹಂಸ, ನಾರಾಯಣರಾವ್ ರಾಜಹಂಸ ಬಾಲಗಂಧರ್ವ ಅವರು ಸ್ತ್ರೀ ಪಾತ್ರ ಮಾಡಿದ್ದಾರೆ ಎಲ್ಲಿ ಕಿರ್ಲೋಸ್ಕರ್ ಕಂಪನಿ. ಅದು ಪ್ರಸಿದ್ಧಿಗೆ ಬಂದ್ಮೇಲೆ, ಕಿರ್ಲೋಸ್ಕರ್ ಕಂಪನಿ ಪ್ರಸಿದ್ಧಿಗೆ ಬಂದ್ಮೇಲೆ ಮಹಾರಾಷ್ಟ್ರದಾಗ ಮತ್ತೆ ಬೇರೆ ಬೇರೆ ನಟರು ನನ್ನ ಕಂಪನಿ ಮಾಡಿಕೊಂಡ್ರು. ಅದು ಕರ್ನಾಟಕ ತುಂಬ ಸಂಚಾರ ಮಾಡ್ತೀವಿ ಕಿರ್ಲೋಸ್ಕರ್ ಕಂಪನಿ. ಅಷ್ಟೇ ಅಲ್ಲ, ಮರಾಠಿ ಕಂಪನಿಗಳು ಯಾವುದು ಕರ್ನಾಟಕದಲ್ಲಿ ಭಾಷೆ ತಿಳಿದೇ ಇದ್ದರೂ ನಮ್ಮ ಮಂದಿ ಆ ಸಂಗೀತ ಆ ವೈಭವ ಇವನ್ನೆಲ್ಲ ನೋಡಿ ಬೆರಗಾದರು. ನಮ್ಮ ಕನ್ನಡದ ಜನ ಭಾಷೆ ತಿಳಿದಿಲ್ಲ, ಆದರೆ ಆ ಸಂಗೀತ ಆ ವೈಭವ ಇದನ್ನು ಕಂಡು ಬೆರಗಾದರು ನಮ್ಮ ಕನ್ನಡದವರು. ಅದಕ್ಕೆ ಕರ್ನಾಟಕದ ತುಂಬ ಮರಾಠಿ ನಾಟಕದ ಪ್ರಸಾರ ಸುಲಭವತ್ತು ಎಲ್ಲ ಕಡೆ, ಮರಾಠಿದ ಅಲ್ಲದ ಕರ್ನಾಟಕದಲ್ಲಿಯೂ ಕೂಡ ಮರಾಠಿ ನಾಟಕಗಳ ಪ್ರಭಾವನ ಬೆಳೀತು. ದಕ್ಷಿಣಕ್ಕೆ ಹೋಯ್ತಾನ ಬರೀ ಉತ್ತರ ಭಾಗದಾಗ ಇಷ್ಟೇ ಇತ್ತು ಕರ್ನಾಟಕದ ಉತ್ತರ ಭಾಗದಾಗ, ಕರ್ನಾಟಕದ ಉತ್ತರ ಭಾಗದಾಗ ಅಷ್ಟೇ ಇತ್ತು, ದಕ್ಷಿಣ ಕಡೆನೂ ಹೋಯ್ತಿರೋದು ಎಲ್ಲ ಕಡೆ ಎಲ್ಲ ಕಡೆ ಬೆಳೆದ್ಮೇಲೆ ನಮ್ಮ ಕನ್ನಡದ ಜನ ಮರಾಠಿ ತಿಳಿದೇ ಇದ್ರು ಮುಗಿಬಿದ್ದ ನಾಟಕ ನೋಡಿದರು. ಇದು ನಮ್ಮ ಕನ್ನಡದ ಅಭಿಮಾನಿಯಾದ ಸಕ್ರಿ ಭಾವಾಚಾರ್ಯರಿಗೆ ಶಾಂತ ಕವಿಗಳಿಗೆ ಅದು ಸಹನಾಗಲಿಲ್ಲ. ಹಾಗಾಗಿ ನಮ್ಮ ಕನ್ನಡದ ಗತಿ ಏನು ಅಂದರು ಅಂದು ವಿಚಾರ ಮಾಡಿ ಅವರ ಕೆಲವು ತಮ್ಮ ಸ್ನೇಹಿತರು ಕೂಡಿಸಿ ಕಂಪನಿ ಮಾಡ್ತಾರೆ. ಯಾರು ಸಕ್ರಿ ಬಾಳಾಚಾರ್ಯ ಅವರು ಶಾಲಾ ಮಾಸ್ತರ್, ಸಾಲಿ ಮಾಸ್ತರ್ ಅವರು ಗೆಳೆಯರನ್ನು ಕೂಡಿಸಿಕೊಂಡು ಕಂಪನಿ ನಾಟಕ ಆಡಿದ ಮೇಲೆ ಮೊದಲನೇ ನಾಟಕ ಯಾವುದು ಅಂದರೆ ಉಷಾಹರಣ ಅವರ ಬರೆದದ್ದು. ಕೆಲವು ಗೆಳೆಯರನ್ನು ಕೂಡಿಸಿಕೊಂಡು ಅದನ್ನು ನಾಟಕ ಆಗಿದ್ದಾರೆ. ಅದು ಆ ಸಂಗೀತ ಆ ವೈಭವ ಇದನ್ನು ನೋಡಿ ನಮ್ಮ ಜನಕ್ಕೆ ಭಾಳ ಸಂತೋಷ ಆಯ್ತು, ಪ್ರೋತ್ಸಾಹ ಸಿಕ್ತಿ ಅವರಿಗೆ ಬೆಳೀತು. ಅದು ಶುರುವಾದ ಮೇಲೆ ಮರಾಠಿ ಕಂಪ್ನಿಗಳು ಕರ್ನಾಟಕ ಬರೋದು ಕಡಿಮೆ ಆಯ್ತು. ಈ ಪ್ರಭಾವದಿಂದ ಕಡಿಮೆ ಆಯ್ತು ಮರಾಠಿ ನಾಟಕ. ಹಾಂ, ಕಡಿಮೆ ಆದಮೇಲೆ ಅದು ಬೆಳೆಯಲಿಲ್ಲ. ಕಡಿಗೆ ಏನಾಯ್ತು ಅಂದರೆ ಆ ಏನು ಕಲಾವಿದರು ಇದ್ದರು ಸಕ್ರಿ ಬಾಲಾಚಾರ್ಯರ ಜೊತೆಗೆ ಶಾಂತ ಕವಿಗಳ ಜೊತೆಗೆ ಯಾರು ಕಲಾವಿದರಿದ್ದರು ಅವರೆಲ್ಲ ಬಿಡಬೇಕಾಯ್ತು. ಬಿಟ್ಟರು ಅಂದರೆ ಯಾಕೆ ಬಿಟ್ಟರು ಅಂದರೆ ಕರ್ನಾಟಕಕ್ಕೆ ರೈಲ್ವೆ ಬಂತು. ರೈಲ್ವೆ ಧಾರವಾಡಕ್ಕೆ ಶುರು ಆದಮೇಲೆ ಅವರು ಅದರಲ್ಲಿ ಆ ಕಲಾವಿದರೆಲ್ಲರೂ ಕೆಲವರು ಸುಶಿಕ್ಷಿತರಿದ್ದ ಅವರು ನೌಕರಿಗೆ ಹೋದರು.
ರೈಲ್ವೆ ನೌಕರಿ ರೈಲ್ವೆ ನೌಕರಿ ಅವ್ರು ಹಾದ ಮೇಲೆ ಅದು ಕಲಾವಿದರ ಹೋದ ಮೇಲೆ ಗೊತ್ತಾದ ಏನು ಮಾಡೋದು ಅಂತ ಕಂಪ್ನಿ ಎನಿಸಿದ್ರು ಅವರು ಕಂಪನಿ ನಿಲ್ಲಿಸಿದ ಕೂಡಲೇ ಮತ್ತೆ ಮರಾಠಿ ನಾಟಕ ಕಂಪನಿಗಳ ಪ್ರಭಾವ ಶುರುವಾಗ ಕರ್ನಾಟಕಕ್ಕೆ ಅವ್ರ ಕಂಪನಿ ಹೆಸರು ಏನಿಟ್ಟಿದ್ರು ಸಕ್ರಿ ಬಾಲಾಚಾರ್ಯ ಅಂದ್ರೆ ವೀರನಾರಾಯಣ ವೀರನಾರಾಯಣ ಸಂಗೀತ ನಾಟಕ ಮಂಡಳಿ ಕೃತಪುರ ಕೃತಪುರ ಈ ಹೆಸರಲ್ಲೇ ಅವ್ರು ಬಹಳಷ್ಟು ನಾಟಕಗಳನ್ನು ಬರೆದರು ಆಡಿದರು ಇದು ಶಾಲೆಯ ಮೇಲಾಧಿಕಾರಿಗಳು ಮರಾಠಿ ಅಭಿಮಾನಿಗಳಿದ್ರು ಅವರಿಗೆ ಮಚ್ಚರ್ ಹುಟ್ಟಿತು ಅದಕ್ಕೆ ಅಶಾಂತ ಕವಿಗಳನ್ನು ಹೊಂಬಳಕ್ಕೆ ಬರ್ತಿದ್ರು ಹೊಂಬಳಕ್ಕೆ ವರ್ಗ ಬರ್ತಿದ್ರು ಹೊಂಬಳಕ್ಕೆ ವರ್ಗ ಮಾಡಿದ ಮೇಲೆ ಆದರೂ ಅವರು ಬಿಡಲಿಲ್ಲ ಶಾಂತ ಕವಿಗಳು ಹೊಂಬಳದಿಂದ ಎಮ್ಮಿ ಮ್ಯಾಲ ಹತ್ತಿ ಬಂದು ಗದಿಗೆ ಇವರಿಗೆ ನಾಟಕ ಕಲಿಸಿ ತಾಲೀಮ್ ಮಾಡಿ ಮತ್ತೆ ಶಾಲೆಗೆ ಹೋಗಿ ಹಾಜರಾಗ್ತಿದ್ರು ಅವರು ಎಮ್ಮಿ ಮೇಲೆ ಇಂಥ ಸಾಹಸ ಮಾಡಿದೆ ಅವರು ಸಕ್ರಿ ಬಾಲಾಚಾರ್ಯ ಇದು ನಮ್ಮ ಕನ್ನಡ ನಾಟಕಕ್ಕೆ ಮೂಲ ಮೊದಲು ನಮ್ಮಲ್ಲಿ ಇತ್ತು ನಾಟಕ ಇರಲಿಲ್ಲ ಆಟ ಇದ್ದರು ಆಟ ದೊಡ್ಡ ಆಟ ಸಣ್ಣ ಆಟ ಆಮೇಲೆ ಪಾರಿಜಾತ ಇವೆಲ್ಲ ಇದ್ದವು ನಾಟಕ ಇರಲಿಲ್ಲ ಅದನ್ನು ಮಾಡಿದವರು ಶಾಂತ ಕವಿಗಳು ಪಾರಿಜಾತನೂ ಕೂಡ ನಮ್ಮ ರಂಗ ನಾಟಕಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದೆ ಹಿನ್ನೆಲೆ ಪಾರಿಜಾತ ಆಮೇಲೆ ಅವರೆಲ್ಲ ನೌಕರಿ ಹೋದ್ರೆ ಈ ಕಂಪ್ನಿ ಬಂದಾದ ಮೇಲೆ ಕೆಲವು ದಿವಸ ಮರಾಠಿಯವ್ರ ಪ್ರಭಾವನೂ ಮತ್ತೆ ಬೆಳೀತು ಬೆಳೆದ ಮೇಲೆ 1901 ಈ ಚಕ್ರಿ ಬಾಲಾಚಾರ್ಯ ಶಾಂತ ಕವಿಗಳಂತೇನಿದ್ರು ಅವ್ರ ಹಂಗೆ ಏನು ಕಟ್ಟ ಅಭಿಮಾನಿ ಇದ್ದರು ಕನ್ನಡದಲ್ಲಿ ಹಂಗೆ ಕೊಣ್ಣೂರು ಕಾಡು ಸಿದ್ದೇಶ್ವರ ಸಂಗೀತ ನಾಟಕ ಮಂಡಳಿ ರಾವ್ ಸಾಹೇಬ್ ಕಡಂಬರಿಗೆ ಕೊಟ್ಟರು ಅವರು ಕಂಪನಿ ಶುರು ಮಾಡಿದರು 1901 1901 ಕೊಣ್ಣೂರು ಕಂಪನಿ ಶುರುವಾದ ಮೇಲೆ ಅದು ಒಳ್ಳೆ ರಾವ್ ಬಹದ್ದೂರ್ ಕಡಬರಿಗೆ ಭಟ್ ಅಂತ ಅವ್ರಿಗೆ ಹೆಸರು ಅವರು ಗೋಕಾಕ್ ಗಿರಡಿ ಅಂತ ಏನಂತೆ ಅಲ್ಲಿ ಮ್ಯಾನೇಜರ್ ಆಗಿದ್ದರು ಕಡಬರಿಗೆ ಭಟ್ರು ಅದನ್ನು
ತೊಂಬತ್ತೂರ ಒಂದರಿಂದ ಅದು ಶುರು ಮಾಡಿದ್ದೀವಿ ಅಲ್ಲೇ. ಒಳ್ಳೆ ಪ್ರಭಾವಿತವಾಗಿ ಬೆಳೀತಾರೆ ಕಂಪನಿ. ಸಿ ಎನ್ ಸಿ ಟ್ರಾನ್ಸ್ಫರ್ ಸೇರು ಸಂಗೀತ ಇವೆಲ್ಲನೂ ಎಲ್ಲನೂ ಇಟ್ಟರವು. ಅದರಲ್ಲಿ ಮುರುಗೋಡದ ಗಂಗಾಧರಪ್ಪ ನಾವು ಸ್ತ್ರೀ ಪಾತ್ರ ಮಾಡ್ತೀವಿ. ಅವರಿಗೆ ಕರ್ನಾಟಕ ಗಂಧರ್ವ ಅಂತ ಪದವಿ ಬಂತು. ಕರ್ನಾಟಕ ಗಂಧರ್ವ ಕರ್ನಾಟಕ ಗಂಧರ್ವ ಮುರುಗೋಡ ಗಂಗಾಧರಪ್ಪ ಆ ವಾತರ್ ಕಡಮರಿಗೆ ಹೊಟ್ಟರವರು